ಇದು ಹಲಸಂಗಿಗೆ ಹೋಗುವ ದಾರಿ. ಮುಂಚೆ ಇದು ಡಾಂಬರೀಕರಣ ಇರಲಿಲ್ಲ, ಈಗ ಎಲ್ಲವೂ ಡಾಂಬರೀಕರಣ ಆಗಿದೆ. ಆಮೇಲೆ ಇಲ್ಲಿ ಹಳ್ಳ ಒಂದು, ಮೊದಲು ಹಳ್ಳಕ್ಕೆ ಮೇಲೆ ಬ್ರಿಡ್ಜ್ ಕೂಡ ಇರಲಿಲ್ಲ, ಈಗ ಬ್ರಿಡ್ಜ್ ಕೂಡ ಮಾಡಲಾಗಿದೆ. ಈಗ ಮುಂದೆ ಬರುವುದೇ ಇದು ಹಲಸಂಗಿಯ ಬಸ್ ಸ್ಟ್ಯಾಂಡು. ಮುಂಚೆ ಬಸ್ಗಳೆಲ್ಲ ಅಗಸಿವರೆಗೆ ಬರ್ತಿದ್ದು, ಈಗೇನಿದೆ ಈ ಒಂದು ರೋಡ್ ಆದಮೇಲೆ ಇಲ್ಲೇ ಹಲಸಂಗಿಯ ಬಸ್ ಸ್ಟ್ಯಾಂಡ್ ಅಂತ ಮಾಡಿಕೊಂಡು ಎಲ್ಲರೂ ಇಲ್ಲೇ ಬರ್ತಾರೆ, ಇಲ್ಲಿಂದಲೇ ಬಸ್ ಹತ್ತಾರೆ. ಇಲ್ಲಿಂದ ನಾವು ನಮ್ಮ ಊರ ಕಡೆ ಹೋಗೋದು. ಇದು ಹಾಗೆ ಜಾಗ ಏನಿದೆ, ಇಲ್ಲಿ ಹಲಸಂಗಿಯಲ್ಲಿ ಪ್ರತಿ ವಾರಕ್ಕೊಮ್ಮೆ, ಪ್ರತಿ ಗುರುವಾರಕ್ಕೊಮ್ಮೆ ಒಂದು ವಾರದ ಸಂತೆ ನಡೆಯೋದು ಇದೇ ಜಾಗದಲ್ಲಿ. ಸುತ್ತಿನ ಹತ್ತು ಹಳ್ಳಿ ಜನರೆಲ್ಲ ಇಲ್ಲಿ ಬರ್ತಾರೆ, ಇಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಸಂತೆ ಆಗ್ತದೆ. ಇದು ಆ ಸಂತೆಯ ಜಾಗ. ಇಲ್ಲೇ ಬಂದರೆ ಹೊರಗಡೆ ಒಂದು ಹನುಮಂತ ದೇವಸ್ಥಾನ ಬರುತ್ತೆ ಎಡಗಡೆಗೆ. ನಾವು ಹಾಗೆ ಹನುಮಂತ ದೇವಸ್ಥಾನ ಎದುರುಗಡೆಗೆ, ಅಂದರೆ ನಾವು ಈಗ ಹೋಗ್ತಾ ನಾವು ಬಲಗಡೆಗೆ ಹೋದರೆ ಇದು ಹಲಸಂಗಿಯ ಮುಖ್ಯ ಅಗಸಿ ಅಥವಾ ಮುಖ್ಯ ದ್ವಾರ. ಇದು ಹಲಸಂಗಿಯ ದ್ವಾರ. ಈ ಹಲಸಂಗಿಗೆ ತನ್ನದೇ ಆದಂಥ ಒಂದು ಇತಿಹಾಸ ಕೂಡ ಇದೆ. ಅದು ಜಕ್ಕವನ ಇತಿಹಾಸದಲ್ಲಿ ಏನೋ ಬರ್ತದೆ ಇದೆ. ಇದು ಅಗಸಿಯಿಂದ ನಾವು ಇಲ್ಲಿ ಬಂದೀವಿ. ಒಳಗೆ ಬಂದ ಮೇಲೆ ಇಲ್ಲಿ ಕಾಣುವ ಈ ಕಟ್ಟಡ ಏನಿದೆ, ಇದು ನಾಡದೇವಿ ಭವನ ಅಂತ ಇದೆ. ಅಂದರೆ 1925 ಧಾರವಾಡದಲ್ಲಿ ಬೇಂದ್ರೆಯವರ ಮುಂದಾಳತ್ವದಲ್ಲಿ ವಿದ್ಯಾವರ್ಧಕ ಸಂಘದ ಸಹಯೋಗದಲ್ಲಿ ಏನು ನಾಡಹಬ್ಬ ಶುರು ಮಾಡ್ತಾರೆ, ಅದೇ ಸಮಯದಲ್ಲಿ ಹಲಸಂಗಿಯಲ್ಲಿ ಹಲಸಂಗಿ ಗೆಳೆಯರು ನಾಡಹಬ್ಬವನ್ನು ಶುರು ಮಾಡ್ತಾರೆ ಈ ಕಟ್ಟಡದಿಂದ. ಇದು ಒಂದು ಊರಿನ ಬಾವಿಯಲ್ಲಿದೆ, ಊರ ಬಾವಿ ಅಂತೀವಿ ಅದಕ್ಕೆ. ಆಮೇಲೆ ಹಾಗೆ ಮುಂದೆ ಬಂದರೆ ಆ ಊರ ಬಾವಿಯಿಂದ 50 ಮೊದಲು ಬರುವಂಥ ಮನೆಯೇ ಮಧುರ ಚಂದ್ರ ಮನೆ. ಇದು ಮಧುರ ಚಂದ್ರ ಮನೆಯ ಗೋಡೆ. ಸೊ ಇಲ್ಲಿ ಬರೋದೇನಿದೆ, ಇದು ಮಧುರ ಚಂದ್ರ ಮನೆ. ಇದು ಅವರ ಮಧುರ ಚಂದ್ರ ಮನೆಯ ತೊಲಬಾಗಿಲು. ಈಗ ತೊಲಬಾಗಿಲನ್ನು ತೆಗೆದು ಒಳಗೆ ಹೋಗೋಣ. ಈಗ ಮನೆಯೊಳಗೆ ಹೋಗ್ತಾ ಇದ್ದೀವಿ. ಇದು ಅಂಗಳ. ಆಮೇಲೆ ಇಲ್ಲಿ ಎದುರುಗಡೆ ಕಾಣುವುದು, ಓಕೆ, ಇದು ಒಂದು ಪಡಸಲಿಗೆಯ ಒಂದು ಭಾಗ. ಇದು ಅಡಿಗೆ ಮನೆ. ಇಲ್ಲಿ ಗಣಪತಿ ಮಾಡು ಅಂತ ಹೇಳೋದಲ್ಲಿ ಗಣಪತಿ ಇಡೋದು ವರ್ಷ. ಇದು ನಮ್ಮ ದೇವರ ಮನೆ. ಆ ಮನೆಯಲ್ಲಿ ಅದೊಂದು ದೇವರ ಮನೆ. ಇದು ದೇವರ ಕೋಣೆ ಅಂತ ಹೇಳ್ತೀವಿ ನಾವು, ದೇವರ ಮನೆ ಅಂತೀವಿ. ಇದು ಏನಿದೆ, ಮಧುರ ಚಂದ್ರರು ಇರತಕ್ಕಂಥ ಒಂದು, ಇದು ಪ್ರಾರ್ಥನೆ ಮತ್ತು ಧ್ಯಾನ ಮಾಡತಕ್ಕಂಥ ಕೋಣೆ. ಮಧುರ ಚಂದ್ರರು ಧ್ಯಾನ ಮತ್ತು ಪ್ರಾರ್ಥನೆ ಮಾಡತಕ್ಕಂಥ ಕೋಣೆ ಇದು. ತಮಗೆ ಎದುರಿಗೆ ಕಾಣುತ್ತಿರೋದು ಶ್ರೀ ಅರವಿಂದರ ಭಾವಚಿತ್ರ. ಅವರ ಭಾವಚಿತ್ರವನ್ನು ಇಟ್ಟುಕೊಂಡು ಧ್ಯಾನ ಪ್ರಾರ್ಥನೆ ಮಾಡ್ತಾಯಿದ್ರು. ಈ ಭಾವಚಿತ್ರ ಹಿಂದೆ ಇರತಕ್ಕಂಥ ಒಂದು ಕಪಾಟ ನಂಗೆ ಏನಿದೆ, ಅದು ಶ್ರೀ ಅರವಿಂದ ರೂಪೆ ಮಾಡತಕ್ಕಂಥ ಕಪಾಟು, ಅದು ಇಲ್ಲಿ ತಂದಿದ್ದಾರೆ. ಆಮೇಲೆ ಇಲ್ಲಿ ಕಾಣತಕ್ಕಂಥ ಎಲ್ಲ ಪುಸ್ತಕಗಳು ಮಧುರ ಚಂದ್ರರು ಅಭ್ಯಸಿಸಿದಂಥ ಬಹುಭಾಷೆಗಳ ಪುಸ್ತಕಗಳು, ಸಾಹಿತ್ಯಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಭಾಷಾಶಾಸ್ತ್ರದ, ಸಂಶೋಧನದ, ಜ್ಯೋತಿಷಾಸ್ತ್ರದ, ಹೀಗೆ ಅನೇಕ ಪುಸ್ತಕಗಳನ್ನು, ಅನೇಕ ಭಾಷೆಯಲ್ಲಿ ಪುಸ್ತಕಗಳನ್ನು ನಾವು ಇಲ್ಲಿ ಕಾಣಬಹುದು. ಅದು ಫ್ರೆಂಚ್ ಇರ್ಬೋದು, ಸ್ಪ್ಯಾನಿಷ್ ಇರ್ಬೋದು, ಚೈನೀಸ್ ಇರ್ಬೋದು, ಬೆಂಗಾಲಿ ಇರ್ಬೋದು, ಗುಜರಾತಿ ಇರ್ಬೋದು, ಈ ನಮ್ಮ ಭಾರತ ದೇಶದ ಇತರೆ ಭಾಷೆಗಳ ಪುಸ್ತಕಗಳು ಕೂಡ ನಾವು ಇಲ್ಲಿ ನಾವು ಕಾಣಬಹುದು. ಇದರ ಪಕ್ಕದಲ್ಲಿಯೇ, ಅಂದರೆ ಈ ಕೋಣೆಯಿಂದ ನಾವು ಬಲಗಡೆ ಹೋದರೆ ಇದು ಅಂಗಡಿ ಅಂತ ಒಂದು ಮುಂಚೆ ಅಂಗಡಿ ಇರ್ತಿತ್ತು. ಇದೇ ಅಂಗಡಿಯದು ಮಧುರ ಚಂದ್ರ ವಾಸಸ್ಥಾನ. ಬೇಂದ್ರೆಯವರು, ಗೋಕಾಕರು, ಕಾರಂತರು ಎಲ್ಲರೂ ಬಂದಾಗ ಅವರು ತಂಗುತ್ತಿದ್ದಂಥ ಇರ್ತಕ್ಕಂಥ ಸ್ಥಳ ಇದೇ ಇದು. ಈ ಸ್ಥಳದಲ್ಲಿ ಅವರೆಲ್ಲ ಬಂದು ಇರ್ತಿದ್ದರು. ಇದು ಮಧುರ ಚಂದ್ರ ವಾಸಸ್ಥಾನ. ಇದು ಮಧುರ ಚಂದ್ರ ಧ್ಯಾನ ಮತ್ತು ಪ್ರಾರ್ಥನೆಯ ಸ್ಥಳ. ಇದು ಏನಿದೆ, ಹೊರಗಡೆ ನಾವು ಬಂದೀವಿ ಅವರ ಕೋಣೆಯಿಂದ. ಇಲ್ಲಿ ಎದುರುಗಡೆ ಕಾಣುವುದೇ ಇದು ನಮ್ಮ ಪಡಸಲಿಗೆ. ಇದು ಮನೆಯ ಪಡಸಲಿಗೆ. ಇದು ಮೇನ್ ಗೇಟ್, ಅಂದರೆ ಮುಖ್ಯ ದ್ವಾರ, ತೊಲಬಾಗಿಲು.